ನೀವ್ ಹೇಳ್ಬೇಕಂತ. ಬರ್ಬೇಕು, ಇನ್ನು ಚರ್ಚೆ ಅಂತಲ್ಲಿದ್ದಾರೆ ಅದು. ಇಲ್ಲ, ಅವ್ರಂತ ಬರೋ ಪ್ರಶ್ನೆ ಇರ್ಬೋದು, ಬಸ್ಸಲ್ಲ ನಾವ್ ಎಷ್ಟರಿಂದ ಬರ್ಬೇಕು ಅನ್ನೋದು ಅಷ್ಟೇ ಪ್ರಶ್ನೆ ಇದೆ ಅಲ್ಲಿ. ಎಲ್ಲರ ಬಾಯಲ್ಲಿ ಅಂದಾಜು ಎಲ್ಲ ಇದೆ, 1 ಲಕ್ಷ ಅಂತ ಲಕ್ಷ ಇದೆ ನೋಡೋಣ, 1 ಲಕ್ಷ ಅಂತ ಹೇಳ್ತಾರೆ. ಬೆಳಗಾವಿ ಕೂಡ ಗೆಲ್ತೀವಿ. ಅದೇ ನಾವ್ ಹೋಟ್ರ ಕೇಳ್ತಾರೆ ನಮ್ಮ ಮಾತ, ಲೀಡರ್ ಮಾತು ಹೋಟ್ರ ಕೇಳ್ಬೇಕಲ್ಲ, ಕೇಳೋಣ ಹೋಟ್ರ ಮಾತು, ಲೀಡರ್ ಕೇಳೋದಲ್ಲ. ಏನತ್ರ ಮತ್ತೆ ಇಲ್ಲೂ ಯತ್ನಾಳು ಬರ್ದಿಲ್ಲ, ಮತ್ತೆ ನೀವು ಅದನ್ನ ಕೇಳಂಗಿಲ್ಲ. ಯತ್ನಾಳ ಇಲ್ಲಿ ಯಾಕೆ ಬರ್ದಿಲ್ಲ, ನಿಮ್ಗೆ ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಒಟ್ಟ ಇಲ್ಲಿವರೆಗೆ. ಅವ್ರವ್ರ ಅಡಚಣೆ, ಅವ್ರವ್ರ ಎಲ್ಲೆಲ್ಲಿ ಬರಬೇಕು ಬಂದಿದ್ದಾರೆ, ಕೆಲವು ಕಡೆ ಬರಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕೆ ಆಗಿಲ್ಲ. ನಾವೊಂದು 3-4 ಕಾನ್ಫರೆನ್ಸ್ ಹೋಗ್ಬೇಕಾಯ್ತು, ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ, ಅದೇ ಏನ್ ಮಾಡಕ್ಕಾಗಲ್ಲ. ಚೆನ್ನಾಗಿದೆ, ಹಿಂದಿನ 19 ಕಂಪೇರ್ ಮಾಡ್ರ ಈ ಸಾರಿ ನಮ್ಗೆ ಎಲ್ಲ ಕಡೆ ಬಹಳಷ್ಟು ಗೆಲ್ಲಕ್ಕೆ ಅವಕಾಶ ಇದಾರೆ. ಕನಿಷ್ಠ ಹೇಳಿದ್ರಲ್ಲ, 14, 15, 16 ಹಿಂದಲ್ಲಿ ಅವಕಾಶ ಇದೆ, 50-50 ಚಾನ್ಸ್ ಇದೆ ರೀ ಇಬ್ರಿಗೂ. 400 ಪಾರ ಪ್ರಧಾನಮಂತ್ರಿ ಈ ತರ ಒಂದು ದಿವಸಕ್ಕೊಂದು ಭಾಷಣ ಮಾಡ್ತಿರಕ್ಕಿಲ್ಲ. 400 ಅವ್ರಿಗೆ ಬರ್ತಾ ಇತ್ತಂದ್ರ ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಿದ್ರು ಅವ್ರು. ದಿನಕ್ಕೊಂದು ಹೇಳಿಕೆ ಬದಲಾವಣೆ, ದಿನಕ್ಕೊಂದು ಕಡೆ ಹೋಗೋದು, ಬೇರೆ ಬೇರೆ ಭಾಷಣ ಮಾಡೋದು ನಡೀತಾ ಇದ್ರಲ್ಲ, ಇದರಿಂದ ಅವ್ರು ಹತಾಶರಾಗಿ ಅಂತ ಇಂಡಿಕೇಶನ್. ಹೇಳ್ತಾರ ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇಂಥ ಘಟನೆಗಳು ಆಗ್ತಾ ಇರೋದೇ, ಹೊಸದೇನಲ್ಲ ಆಗ್ತಾವ. ಪೊಲೀಸ್ ಅದನ್ನ ಅಟೆಂಡ್ ಮಾಡ್ತಾರೆ, ಎಲ್ಲದಕ್ಕೂ ಸರ್ಕಾರಕ್ಕೆ ತನ್ನ ಜೋಡಣೆ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ಕಾಲನಲ್ಲಿ ಆಗಿದೆ, ನಮ್ಮ ಕಾಲನಲ್ಲಿ ಆಗ್ತೀವಿ, ಮುಂದಿನ ಸರ್ಕಾರ ಬಂದಾಗ ಆಗ್ತಾವ. ಅರೆ, ಎಲ್ಲಾನು ಸರ್ಕಾರ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವರಲ್ಲೇ ಆಗಿದೆ, ಅವ್ರ ಅವಧಿಯಲ್ಲಿ ಆಗಿಲ್ಲ, ಆಗಿದವ್ರಲ್ಲ. ಕಳ್ಳತನ ಆಗಿದೆ, ಡ್ರಗ್ಸ್ ಆಗಿದೆ, ಚೈನ್ ಅಂತ ಒಂದು ಸಾರಿ BJP ಇದ್ದಾಗ ಚೈನ್ ಸರಣಿ ಬೆಂಗಳೂರಲ್ಲಿ ಆಯ್ತು. ಅದೆಲ್ಲ ಆಗ್ತಾ ಅದು ಪೊಲೀಸರು ಮಾಡುವಂತ ಕೆಲಸ, ಅದನ್ನು ಸರ್ಕಾರ ಮ್ಯಾಗ ಇರ್ಲಿಕ್ಕಾಗು. ಅದಕ್ಕೂ ಇದಕ್ಕೇನು ಸಂಬಂಧ, ಅದಕ್ಕಿಂತ ಅವ್ರು ಬೆಟ್ಟಾರ ಏನು ಬರೀ ದಲಿತ ಸೇಮ್ ಅಂತ ಹೇಳ್ತಾನೆ. ಬೇರೆ ಚರ್ಚೆ ಇಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ, ಹೆಂಗು ಏನು ಯಾವ ಬರ್ತಾವ ಅಷ್ಟೇ. ಮಾಡ ಬರ್ಬೇಕಲ್ಲ, ಇಂಡಿಯಾಕ್ ಬಂದ್ರೆ ಮಾಡ್ತಾರೆ. ಮತ್ತೆ ಇಂಡಿಯಾಕ್ ಬರ್ದ್ರೆ ನೀವು ಎಲ್ಲಿ ಮಾಡೋರ, ಇಂಡಿಯಾಕ್ ಬರ್ಬೇಕಲ್ಲ ಬಂದ್ರೆ ಮಾಡ್ತಾರೆ. ವೇಟ್ ಮಾಡ್ತಾರೆ, ಬಂದೇ ಬರ್ಬೇಕಲ್ಲ, ಎಲ್ಲಿ ಹೋಗೋಗ್ತು ಬರ್ತಾರೆ. ಸರೆಂಡರ್ ಆಗತ್ತರ ಹಾಗೆ ಆಗ್ತಾವೆ, ಅನಿವಾರ್ಯ ಇದೆ ಅವ್ರಿಗೆ, ಆಗ್ಲೇಬೇಕು. ಯಾಕಂದ್ರೆ ಈಗಾಗಲೇ ಅವ್ರ ಮ್ಯಾಗೆ ಆರೋಪ ಇದ್ದಾಗ ಕಾನೂನು ಮೀರಿ ಯಾರೂ ಇರೋಲ್ಲ, ತಡ ಆಗ್ಬೋದು ಬರ್ಬೋದ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.